ಒಂದು ಊರಿನಲ್ಲಿ ಎರಡು ನಾಯಿಗಳಿದ್ದವು. ಅವು ತಮ್ಮಷ್ಟಿಗೆ ತಾವೇ ಒಳ್ಳೆಯ ಸ್ನೇಹಿತರೆಂದು ಅಂದುಕೊಂಡಿದ್ದವು. ಒಂದು ಬಿಳಿ ಬಣ್ಣದ್ದು ಬಿಳಿಯ, ಇನ್ನೊಂದು ಕಪ್ಪು ಬಣ್ಣದ್ದು ಕರಿಯ. ಒಂದು ದಿನ ಕರಿಯ ಮತ್ತು ಬಿಳಿಯ ಎರಡೂ ಸೇರಿ ಆಟವಾಡುತ್ತಾ ಊರ ಹೊರಗೆ ಬಂದು ಬಿಟ್ಟವು. ಚಂದವಾಗಿ ಆಟವಾಡುತ್ತಾ ಮೈಮರೆತಿದ್ದವು. ಆಗ ಹತ್ತಿರದ ಪೊದೆಯಲ್ಲಿ ಏನೋ ಸದ್ದಾಯಿತು. ಅವುಗಳ ಒಳಗಿನ ಬೇಟೆಗಾರ ಜಾಗೃತನಾದ. ಒಮ್ಮೆಲೆ ಪೊದೆಯತ್ತ ದಾಳಿ ಮಾಡಿದವು. ಆಗ ಒಂದು ಕಾಡು ಕೋಳಿ ಸಿಕ್ಕಿತು. ಒಂದೇ ಹಕ್ಕಿ ಎರಡು ನಾಯಿಗಳ ಬಾಯಲ್ಲಿ ಸಿಕ್ಕಿ ಬಿದ್ದಿತು. ಅದು ತನ್ನ ಬೇಟೆ ಎಂದು ಎರಡು ಕಿತ್ತಾಡತೊಡಗಿದವು. ಆಗ ಒಂದು ಚಿರತೆ ಬಂತು. ಅವುಗಳು ಕುಯಿ ಕುಯಿ ಎಂದು ದೂರ ಓಡಿದವು. ಆಗ ಕಾಡು ಕೋಳಿ ಚಿರತೆ ಪಾಲಾಯಿತು. ಹೀಗಾಗಲು ನೀನೇ ಕಾರಣ ಎಂದು ಒಂದಕ್ಕೊಂದು ದೋಷಾರೋಪಣೆ ಮಾಡಿ ಇನ್ನು ಮೇಲೆ ಬೇಟೆ ಏನಾದರೂ ಸಿಕ್ಕರೆ ಜಗಳವಾಡದೆ ಹಂಚಿಕೊಂಡು ತಿನ್ನೋಣ ಎಂದು ಒಪ್ಪಂದ ಮಾಡಿಕೊಂಡವು. ಮತ್ತೆ ಗೆಳೆಯರು ಒಂದಾಗಿ ಆಟ ಮುಂದುವರೆಸಿದರು. ಆಗ ಎದುರುಗಡೆ ಒಂದು ಮೊಲ ಹಾದು ಹೋಯಿತು. ಎರಡು ನಾಯಿಗಳು ಸೇರಿ ಆಕ್ರಮಣ ಮಾಡಲು ಮೊಲ ತಪ್ಪಿಸಿಕೊಳ್ಳುವುದುಂಟೆ? ಅವುಗಳ ಬಾಯಿಗೆ ಸಿಕ್ಕಿ ಸತ್ತೇ ಹೋಯಿತು. ಈಗ ಅವುಗಳಿಗೆ ಒಪ್ಪಂದ ಮರೆತು ಹೋಯಿತು. ಮತ್ತೆ ಬೇಟೆ ನನ್ನದು ತನ್ನದು ಎಂದು ಯುದ್ಧ ಆರಂಭ ಮಾಡಿದವು. ಇತ್ತ ಕಳ್ಳ ನರಿಯೊಂದು ಬಂದು ಸತ್ತ ಮೊಲವನ್ನು ಎತ್ತಿಕೊಂಡು ಸದ್ದಿಲ್ಲದೆ ಓಡಿ ಹೋಯಿತು. ನಾಯಿಗಳು ಕದನದಲ್ಲಿ ಬಳಲಿ. ಇಬ್ಬರು ಮೊಲವನ್ನು ಕಚ್ಚಿ ಎಳೆಯುವ, ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನಿನಗೆ ಎಂದು ಮರು ಒಪ್ಪಂದ ಮಾಡಿಕೊಂಡವು. ಹಿಂದೆ ಬಂದು ನೋಡಿದರೆ ಮೊಲ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮದು ನಾಯಿ ಬುದ್ಧಿ ಅಂತ, ಹಂಚಿ ತಿನ್ನುವ ಗುಣವೇ ನಮ್ಮಲ್ಲಿಲ್ಲ ಎನ್ನುತ್ತಾ ಮೈಮೇಲಿನ ಗಾಯಗಳನ್ನು ನೆಕ್ಕಿಕೊಳ್ಳುತ್ತಾ ಮನೆ ಕಡೆ ಹೆಜ್ಜೆ ಹಾಕಿದವು. ಪ್ರೀತಿಯ ಬಂಧುಗಳೇ, ನಾಯಿಗಳು ಅಂದಕ್ಷಣ ನಮಗೆ ನಿಯತ್ತು ನೆನಪಿಗೆ ಬರುತ್ತೆ. ನಾಯಿಗಳು ಇತರೆ ಪ್ರಾಣಿಗಳೊಂದಿಗೆ ಅಥವಾ ಮನುಷ್ಯರೊಂದಿಗೆ ಬಹಳ ಅನ್ಯೋನ್ಯವಾಗಿರ್ತವೆ, ನಿಯತ್ತಿನಿಂದಿರ್ತವೆ. ಇದನ್ನು ಹೊರತುಪಡಿಸಿ ಇನ್ನೊಂದು ಲಕ್ಷಣವಿದೆ, ಅದಕ್ಕೂ ಕೂಡ ನಾಯಿಗಳನ್ನು ಉದಾಹರಣೆಯಾಗಿ ಕೊಡ್ತೀವಿ. ನೀವು ಕೇಳಿರಬಹುದು, ಯಾರಾದರೂ ತುಂಬ ಕಚ್ಚಾಡ್ತಿದ್ರೆ ನಿಂದು ನಾಯಿ ಬುದ್ಧಿ ಅಂತ ಹಿರಿಯರು ಹೇಳ್ತಾರೆ. ನೀವು ಕೂಡ ನಿಮ್ಮ ಸುತ್ತಮುತ್ತ ಗಮನಿಸಿರಬಹುದು. ಈ ಕತೆ ವಿಶೇಷವಾಗಿ ಹಂಚಿ ತಿನ್ನುವ ಗುಣದ ಬಗ್ಗೆ ಹೇಳ್ತಿದೆ. ಇದನ್ನ ಪ್ರತಿಯೊಂದು ಜೀವಿ ವಿಶೇಷವಾಗಿ ಮನುಷ್ಯ ಅಳವಡಿಸ್ಕೊಳ್ಬೇಕು. ಹಸಿವು ಎಲ್ಲರಿಗೂ ಒಂದೇ, ಜಾತಿ ಧರ್ಮ ಭಾಷೆ ಅನ್ನೋ ಮಿತಿನ ಮೀರಿ ಒಂದಾಗಬೇಕು. ನಾವು ನಾವೇ ಕಚ್ಚಾಡಿ ಬೇರೆಯವರಿಗೆ ಲಾಭ ಮಾಡೋದು ಬೇಡ ಅನ್ನೋ ಸಂದೇಶ ನೀಡ್ತಿದೆ ಈ ಚಿಕ್ಕ ಕತೆ. ನಿಮ್ಗಿಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಅಭಿಪ್ರಾಯನ ಕಮೆಂಟ್ನಲ್ಲಿ ಹಂಚ್ಕೊಳ್ಳಿ. ನನ್ನ ಮಾತು, ಕೂಡಿ ಬಾಳಿದರೆ ಹಂಚಿ ತಿಂದರೆ ಸ್ವರ್ಗ ಸುಖ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.